हाय हेलो ना निम्न कड़े सेशन स्वागत माता वेलकम यू आल फॉर द लास्ट सेशन ऑफ फर्स्ट सेमिस्टर बीकॉम फाइनेंशियल अकाउंटिंग चैप्टर हायर पर्चेस सिस्टम नो रविकिरण अंत वाणिज्य शास्त्र प्राध्यापकन सरकारी प्रथम दर्जे कॉलेज ग्रेजुएट केस ना हिंदे क्लास हायर पर्चेस सिस्टम बेक अकाउंटिंग प्रोसीजर्स डिस्कस ना 22 प्रॉब्लम्स डिस्कस टू प्रॉब्लम्स डिस्कस चैप्टर क्लोज अकाउंटिंग प्रोसीजर ऑफ हायर पर्चेस सिस्टम इंक्लूड 4 स्टेप्स स्टेप नंबर 1 कैलकुलेशन ऑफ मिसिंग इनफॉरमेशन स्टेप नंबर 2 preparation of analysis table, analytical table. Step number 3, journal entries and ledger accounts in the books of higher purchaser. Step number 4, journal entries and ledger accounts in the books of higher vendor. So last class le naavu journal entries in the books of higher vendor discuss madidvi. Ee class le naavu ledger accounts in the books of higher vendor discuss martivi. So naan igagale helidange who is a higher vendor? Higher vendor is a person who sells the goods under higher purchase system. ಯಾರು higher purchase system ಅಲ್ಲಿ ಸೇಲ್ ಮಾಡ್ತಾರೋ ಅವರನ್ನ ನಾವು higher vendor ಅಥವಾ higher seller ಅಂತ ಕರೀತೀವಿ. vendor ಅಂದ್ರೆ seller ಅಂತ ಅರ್ಥ. ಓಕೆ, ಹಾಗಾಗಿ ನಿಮಗೆ ಇದೆಲ್ಲ ಅರ್ಥ ಆಗಿದೆ ಅಂತ ನಾನು ಅನ್ಕೋತೀನಿ. ಜರ್ನಲ್ ಎಂಟ್ರೀಸ್ ಇನ್ ಬುಕ್ಸ್ ಆಫ್ ಹೈಯರ್ ವೆಂಡರ್ ಇನ್ಕ್ಲೂಡ್ಸ್ 5 ಎಂಟ್ರೀಸ್. ಎಂಟ್ರಿ ನಂಬರ್ 1, ವೆನ್ ಸೇಲ್ ಆಫ್ ಅಸೆಟ್ ಇಸ್ ಮೇಡ್ ಆನ್ ಹೈಯರ್ ಪರ್ಚೇಸ್ ಬೇಸಿಸ್, ದ ಎಂಟ್ರಿ ಇಸ್ ಹೈಯರ್ ಪರ್ಚೇಸ್ ಅಕೌಂಟ್ ಡೇಟರ್ ಟು ಸೇಲ್ಸ್ ಅಕೌಂಟ್. ಸೆಕೆಂಡ್ ಎಂಟ್ರಿ, ವೆನ್ ಡೌನ್ ಪೇಮೆಂಟ್ ಇಸ್ ರಿಸೀವ್ಡ್, the entry is bank account debtor to higher purchaser account. Third entry, when interest money falls due, higher purchaser account debtor to interest account. And fourth entry, when the installment money is received, the entry is bank account debtor to higher purchaser account. And when interest transferred to profit and loss account, okay, the entry is interest account debtor to profit and loss account. Last class na nimge simple method helikottide. ಫಸ್ಟ್ ಎಂಟ್ರಿಯಲ್ಲಿ ಹೈಯರ್ ಪರ್ಚೇಸರ್ ಡೆಬಿಟ್ ಆಗುತ್ತೆ, ಸೆಕೆಂಡ್ ಎಂಟ್ರಿಯಲ್ಲಿ ಕ್ರೆಡಿಟ್, ಥರ್ಡ್ ಎಂಟ್ರಿಯಲ್ಲಿ ಡೆಬಿಟ್ ಅಂಡ್ ಫೋರ್ತ್ ಎಂಟ್ರಿಯಲ್ಲಿ ಮತ್ತೆ ಕ್ರೆಡಿಟ್ ಆಗುತ್ತೆ ಅಂತ ನಿಮ್ಗೆ ಹೇಳಿಕೊಟ್ಟಿದೆ. ಇದನ್ನ ಬೇಸಿಸ್ ಆಗಿ ಇಟ್ಕೊಂಡು ನಾವೀಗ ಪ್ರಾಬ್ಲಮ್ ಮಾಡ್ತಾ ಹೋಗೋಣ. ಸಿ, ಹಿಯರ್ ಇಸ್ ದ 23rd ಪ್ರಾಬ್ಲಮ್. ಕ್ಯಾಶ್ ಪ್ರೈಸ್ 24,000 ರುಪೀಸ್, ಡೌನ್ ಪೇಮೆಂಟ್ 6,000 ರುಪೀಸ್, ದ ಬ್ಯಾಲೆನ್ಸ್ ಇಸ್ ಪೇಡ್ ಇನ್ 3 ಆನ್ಯುವಲ್ ಇನ್ಸ್ಟಾಲ್ಮೆಂಟ್ ಆಫ್ 6,000 ಈಚ್ ಅಲಾಂಗ್ ವಿತ್ ಇಂಟ್ರೆಸ್ಟ್ ಅಟ್ 5% ಪರ್ ಆನಮ್. ಪ್ರಿಪೇರ್ ನೆಸೆಸರಿ ಲೆಡ್ಜರ್ ಅಕೌಂಟ್ಸ್ ಇನ್ ಬುಕ್ಸ್ ಆಫ್ ಹೈಯರ್ ವೆಂಡರ್. ನೋಡಿ, ಈ ಪ್ರಾಬ್ಲಮ್ ಅಲ್ಲಿ ಅರ್ಥ ಮಾಡ್ಕೋಬೇಕು. ಕ್ಯಾಶ್ ಪ್ರೈಸ್ ಕೊಟ್ಟಿದ್ದಾರೆ, ಇಂಟ್ರೆಸ್ಟ್ ರೇಟ್ ಕೊಟ್ಟಿದ್ದಾರೆ, ಬಟ್ ಇನ್ಸ್ಟಾಲ್ಮೆಂಟ್ ಇಸ್ ಗಿವನ್ ವಿತ್ ಇಂಟ್ರೆಸ್ಟ್. ವೆನ್ ಇನ್ಸ್ಟಾಲ್ಮೆಂಟ್ ಇಸ್ ಗಿವನ್ ವಿತ್ ಇಂಟ್ರೆಸ್ಟ್, ಸೊ ವಿ ವಿಲ್ ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಆಸ್ ವೆಲ್ ಆಸ್ ಇನ್ಸ್ಟಾಲ್ಮೆಂಟ್ ಅಂಡರ್ ಥರ್ಡ್ ಕೇಸ್. ಥರ್ಡ್ ಕೇಸ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಹೇಗೆ ಥರ್ಡ್ ಕೇಸ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ? ಆಸ್ ಯೂಶುವಲ್, ಫಸ್ಟ್ ವಿಲ್ ಟೇಕ್ ಕ್ಯಾಶ್ ಪ್ರೈಸ್ ಮೈನಸ್ ಡೌನ್ ಪೇಮೆಂಟ್, ಬ್ಯಾಲೆನ್ಸ್ ಡ್ಯೂ ಫಾರ್ ದ ಫಸ್ಟ್ ಇಯರ್, ಆ್ಯಡ್ ಇಂಟ್ರೆಸ್ಟ್ ಆನ್ ಬ್ಯಾಲೆನ್ಸ್ ಡ್ಯೂ ಫಾರ್ ದ ಫಸ್ಟ್ ಇಯರ್. ವೈಲ್ ಮೈನಸಿಂಗ್ ಇನ್ಸ್ಟಾಲ್ಮೆಂಟ್ ವಿ ಟೇಕ್ ಫಸ್ಟ್ ಇನ್ಸ್ಟಾಲ್ಮೆಂಟ್ ಆ್ಯಂಡ್ ಫಸ್ಟ್ ಇಯರ್ ಇಂಟ್ರೆಸ್ಟ್. ಓಕೆ, ಎರಡೂ ತಗೋತೀವಿ, ಎರಡೂ ತಗೊಂಡು ಅದನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಓಕೆ, ಅದೇ ರೀತಿ ಸೆಕೆಂಡ್ ಇಯರ್ ಆಸ್ ವೆಲ್ ಆಸ್ ಥರ್ಡ್ ಇಯರ್. ಓಕೆ, ಸೊ ವಿಲ್ ನಿಮ್ಗೆ ಓರಲ್ ಆಗಿ ನಾನು ಹೇಳಿದೆ, ಈಗ ವಿಜುವಲ್ ಆಗಿ ನಾನು ತೋರಿಸ್ತೀನಿ ಇದನ್ನು ನೋಡಿ. ಸಿ, ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಅಲ್ಲಿ ನೋಟ್ ಬರ್ತಿದ್ದೀನಿ. ಸಿನ್ಸ್ ಇನ್ಸ್ಟಾಲ್ಮೆಂಟ್ ಇಸ್ ಗಿವನ್ ವಿತ್ ಇಂಟ್ರೆಸ್ಟ್, hence it is necessary to calculate the amount of interest under third case. Installment is given with interest. Installment to interest jothe kottirudrinda now ee problem alli interest na third case alli calculate martivi. Yav rite third case alli calculate martivi, one sale me problem na nodre cash price 24,000 ide, down payment 6,000 ide, balance in 3 installment 6,000 each along with interest 5% anta ide. Alli installment 6,000 ಎಕ್ಸ್ಕ್ಲೂಡಿಂಗ್ ಇಂಟ್ರೆಸ್ಟ್, ಅದು ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಿ ಆ 6,000 ಆ್ಯಡ್ ಮಾಡ್ತಾ ಹೋಗ್ತೀವಿ. ಕ್ಯಾಶ್ ಪ್ರೈಸ್ 24,000 ಇದೆ, ಸೊ ವಿ ವಿಲ್ ಸ್ಟಾರ್ಟ್ ವಿತ್ ಕ್ಯಾಶ್ ಪ್ರೈಸ್ 24,000 ಮೈನಸ್ ಡೌನ್ ಪೇಮೆಂಟ್ 6,000, ಫಸ್ಟ್ ಇಯರ್ ಬ್ಯಾಲೆನ್ಸ್ ಡ್ಯೂ 24,000 ಮೈನಸ್ 6,000 ಈಸ್ 18,000, ಆ್ಯಡ್ ಇಂಟ್ರೆಸ್ಟ್ ಆನ್ ಬ್ಯಾಲೆನ್ಸ್ ಡ್ಯೂ ಫಾರ್ ಇಂಟ್ರೆಸ್ಟ್ ಆನ್ ಬ್ಯಾಲೆನ್ಸ್ ಡ್ಯೂ ಫಾರ್ ದ ಫಸ್ಟ್ ಇಯರ್ 18,000 ಇಸ್ ದ ಫಸ್ಟ್ ಇಯರ್ ಬ್ಯಾಲೆನ್ಸ್ ಇಂಟು 5% ಇಸ್ ದ ರೇಟ್ ಆಫ್ ಇಂಟ್ರೆಸ್ಟ್ 900. 18,000 ಪ್ಲಸ್ 900, 18,900 ಮೈನಸ್ ಫಸ್ಟ್ ಇನ್ಸ್ಟಾಲ್ಮೆಂಟ್ ಪ್ಲಸ್ ಇಂಟ್ರೆಸ್ಟ್ 6,000 ಪ್ಲಸ್ 900 ಇಸ್ ದ ಫಸ್ಟ್ ಇಯರ್ ಇಂಟ್ರೆಸ್ಟ್, 6,900 ಸೆಕೆಂಡ್ ಇಯರ್ ಬ್ಯಾಲೆನ್ಸ್ ಡ್ಯೂ ಇಸ್ 12,000. ಸೊ ಆ್ಯಂಡ್ ಇಂಟ್ರೆಸ್ಟ್ ಆನ್ ಸೆಕೆಂಡ್ ಇಯರ್ ಬ್ಯಾಲೆನ್ಸ್ ಡ್ಯೂ 12,000 ಬ್ಯಾಲೆನ್ಸ್ ಇಂಟು 5% 600, 12,000 ಪ್ಲಸ್ 600
add interest for the last year, that is 6000 into 5%, 300, 6000 plus 300, 6300 minus third installment plus third year interest, 6000 plus 300, 6300, so nil burutte. By this we will prepare the analysis table, like this analytical table, first year beginning installment is 6000, no interest is paid on installment, so installment minus cash price is 6000, 6000 minus 0 is 6000, first year end, installment is given with interest, 6000 plus 900, 6900 is the installment, minus first year interest is 900, 6900 minus 900, 6000 is cash price, first year cash price. Second year end, 6600 is second year installment, 600 is second year installment, 6600 minus 600, 6000 is the second year cash price. Moodne varshiddu 6300 installment kottidare, 300 navu calculate madidvi third year interest, 6300 minus 300, 6000 third year cash price aguthe. Ella total madidre total installment is 25800, total interest is 1800, cash price is 24000. Problem namge en kelidare andre prepare ledger accounts in the books of higher vendor ante kelirodrinda navu depreciation en madalla, direct agi we will do the two ledger accounts, one is higher purchaser account and one more is interest account. Erade account prepare madodu, first higher purchaser account discuss madoku munche na general interest discuss madodalla adana neevu tilkobekagutte. Mattond sari nanu general interest na discuss madibuttini. First general entry, okay, is for sale of assets made on higher purchase basis, higher purchaser account debtor to sales account. Second entry for down payment received, bank account debtor to higher purchaser account. And for interest due, the entry is higher purchaser account debtor to interest account. And then fourth entry is for installment received, bank account debtor to higher purchaser account. Fifth entry is interest account transfer to profit and loss account, interest account debtor to profit and loss account. So idanna mind alli ittukondu naavu mind alli ittukondu calculate maartta hogtivi. See, in the books of ledger accounts, in the books of higher vendor, higher purchaser account first entry nan helidage nimge, when sale is made, the entry is higher purchaser account debtor to sales account. So two sales account debit side alli first year ge, first year beginning ge two sales account 24000 ಅಂತ ಬರೀತಾ ಇದೀನಿ. ಅದೇನದು 24000 ಅಂದ್ರೆ ಐ ಆಮ್ ರೈಟಿಂಗ್ ದ ಕ್ಯಾಶ್ ಪ್ರೈಸ್ ಅಮೌಂಟ್. ಸೊ ಕ್ಯಾಶ್ ಪ್ರೈಸ್ ಅಮೌಂಟ್ ಇಸ್ 24000. ಸೆಕೆಂಡ್ ಎಂಟ್ರಿ, ವೆನ್ ಡೌನ್ ಪೇಮೆಂಟ್ ಇಸ್ ರಿಸೀವ್ಡ್, ದ ಎಂಟ್ರಿ ಇಸ್ ಬ್ಯಾಂಕ್ ಅಕೌಂಟ್ ಡೇಟರ್ ಟು ಹೈಯರ್ ಪರ್ಚೇಸರ್ ಅಕೌಂಟ್. ಇಲ್ಲಿ ಡೌನ್ ಪೇಮೆಂಟ್ 6000, ಕ್ರೆಡಿಟ್ ಸೈಡ್ ಫಸ್ಟ್ ಎಂಟ್ರಿ ನೋಡಿ ಬೈ ಬ್ಯಾಂಕ್ ಅಕೌಂಟ್ 6000 ಅಂತ ಬರೆದಿದೆಯಲ್ಲ ಅದು ಡೌನ್ ಪೇಮೆಂಟ್ ಎಂಟ್ರಿ. ಮತ್ತೆ ಥರ್ಡ್ ಎಂಟ್ರಿ, ವೆನ್ ಇಂಟ್ರೆಸ್ಟ್ ಇಸ್ ಬಿಕಮ್ಸ್ ಡ್ಯೂ, ವೆನ್ ಇಂಟ್ರೆಸ್ಟ್ ಮನಿ ಫಾಲ್ಸ್ ಡ್ಯೂ, ದ ಎಂಟ್ರಿ ಇಸ್ ಹೈಯರ್ ಪರ್ಚೇಸರ್ ಅಕೌಂಟ್ ಡೇಟರ್ ಟು ಇಂಟ್ರೆಸ್ಟ್ ಅಕೌಂಟ್. ಡೆಬಿಟ್ ಸೈಡು ಎರಡನೇ ಎಂಟ್ರಿ ಇಂಟ್ರೆಸ್ಟ್ ಬರೋದು, ಹೈಯರ್ ಪರ್ಚೇಸರ್ ಅಕೌಂಟ್ ಡೇಟರ್ ಟು ಇಂಟ್ರೆಸ್ಟ್ ಅಕೌಂಟ್ 900. ಅಂಡ್ ಲಾಸ್ಟ್ ಎಂಟ್ರಿ ಫಾರ್ ಇನ್ಸ್ಟಾಲ್ಮೆಂಟ್ ರಿಸೀವ್ಡ್, ಇನ್ಸ್ಟಾಲ್ಮೆಂಟ್ ರಿಸೀವ್ ಮಾಡೋಕ್ಕೆ ಎಂಟ್ರಿ ಏನು ಅಂದ್ರೆ ಬೈ ಬ್ಯಾಂಕ್ ಅಕೌಂಟ್ ಡೇಟರ್ ಟು ಹೈಯರ್ ಪರ್ಚೇಸರ್ ಅಕೌಂಟ್ 6000, 6000 ಫಸ್ಟ್ ಇಯರ್ ಕ್ಯಾಶ್ ಪ್ರೈಸ್ ಬರೀಬೇಕಲ್ಲಿ. ಸೊ ಹಾಗಾಗಿ ಸೊ ಟೋಟಲ್ ಮಾಡಿದ್ರೆ 24900 ಇಸ್ ದ ಟೋಟಲ್, 12900 ಇಸ್ ದ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಫಾರ್ ದ ಫಸ್ಟ್ ಇಯರ್. ಫಸ್ಟ್ ಇಯರ್ಗೆ 12900 ಬ್ಯಾಲೆನ್ಸ್ ಕ್ಯಾರಿ ಡೌನ್ ಆಗುತ್ತೆ, ಅದು ನೆಕ್ಸ್ಟ್ ಇಯರ್ಗೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಫಸ್ಟ್ ಇಯರ್ ಬಿಕಮ್ಸ್ ಓಪನಿಂಗ್ ಬ್ಯಾಲೆನ್ಸ್ ಫಾರ್ ದ ಸೆಕೆಂಡ್ ಇಯರ್. ಟೂ ಬ್ಯಾಲೆನ್ಸ್ ಬ್ರೋಟ್ ಡೌನ್ 12900. ಸಿ, ಸೆಕೆಂಡ್ ಇಯರ್ ಮತ್ತೆ ಥರ್ಡ್ ಇಯರ್ ಬರೀ ಟೂ ಎಂಟ್ರೀಸ್ ಮಾತ್ರ ಬರುತ್ತೆ, ತ್ರೀ ಎಂಟ್ರೀಸ್ ಮಾತ್ರ ಬರುತ್ತೆ ಅಷ್ಟೇ. ಮೊದಲು ಯಾವುದು ಅಂದ್ರೆ ಲಾಸ್ಟ್ ತ್ರೀ ಎಂಟ್ರೀಸ್ ಫಾರ್ ಇಂಟ್ರೆಸ್ಟ್ ಡ್ಯೂ ಅಂಡ್ ಫಾರ್ ಇನ್ಸ್ಟಾಲ್ಮೆಂಟ್ ರಿಸೀವ್ಡ್ ಅಂಡ್ ಇಂಟ್ರೆಸ್ಟ್ ಅಕೌಂಟ್ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಇಂಟ್ರೆಸ್ಟ್ ಅಕೌಂಟ್ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಹೈಯರ್ ಪರ್ಚೇಸರ್ ಅಕೌಂಟ್ ಎಲ್ಲೂ ರಿಫ್ಲೆಕ್ಟ್ ಆಗಲ್ಲ, ಹಾಗಾಗಿ ಎರಡೇ ಅಕೌಂಟ್ ಎಫೆಕ್ಟ್ ಆಗೋದು. ಒಂದು ವೆನ್ ಇಂಟ್ರೆಸ್ಟ್ ಇಸ್ ಡ್ಯೂ, ದ ಎಂಟ್ರಿ ಇಸ್ ಹೈಯರ್ ಪರ್ಚೇಸರ್ ಅಕೌಂಟ್ ಡೇಟರ್ ಟು ಇಂಟ್ರೆಸ್ಟ್ ಅಕೌಂಟ್. ಅಂಡ್ ವೆನ್ ಇನ್ಸ್ಟಾಲ್ಮೆಂಟ್ ಇಸ್ ರಿಸೀವ್ಡ್, ದ ಎಂಟ್ರಿ ಇಸ್ ಬ್ಯಾಂಕ್ ಅಕೌಂಟ್ ಡೇಟರ್ ಟು ಹೈಯರ್ ಪರ್ಚೇಸರ್ ಅಕೌಂಟ್. ಅವೆರಡೇ ಎಂಟ್ರಿ ಸೆಕೆಂಡ್ ಇಯರ್ಗೆ. ಸೆಕೆಂಡ್ ಇಯರ್ಗೆ ವೆನ್ ಇಂಟ್ರೆಸ್ಟ್ ಮನಿ ಇಸ್ ಡ್ಯೂ, ದ ಎಂಟ್ರಿ ಇಸ್ ಹೈಯರ್ ಪರ್ಚೇಸರ್ ಅಕೌಂಟ್ ಡೇಟರ್ ಟು ಇಂಟ್ರೆಸ್ಟ್ ಅಕೌಂಟ್ 600. ಸೆಕೆಂಡ್ ಇಯರ್ ಅಲ್ಲಿ ಸೆಕೆಂಡ್ ಎಂಟ್ರಿ ಹೇಳ್ತಾ ಇದೀನಿ, ಹೈಯರ್ ಪರ್ಚೇಸರ್ ಅಕೌಂಟ್ ಡೇಟರ್ ಟು ಇಂಟ್ರೆಸ್ಟ್ ಅಕೌಂಟ್ ಇಸ್ ದ ಎಂಟ್ರಿ ಫಾರ್ ಇಂಟ್ರೆಸ್ಟ್ ಮನಿ ಫಾಲ್ಸ್ ಡ್ಯೂ. ಮತ್ತೆ ಕ್ರೆಡಿಟ್ ಸೈಡ್ ಅಲ್ಲಿ ಸೆಕೆಂಡ್ ಇಯರ್ ಅಲ್ಲಿ ಕ್ರೆಡಿಟ್ ಸೈಡ್ ಅಲ್ಲಿ ಫಸ್ಟ್ ಎಂಟ್ರಿ ಫಾರ್ ಇನ್ಸ್ಟಾಲ್ಮೆಂಟ್ ಇಸ್ ರಿಸೀವ್ಡ್, ದ ಎಂಟ್ರಿ ಇಸ್ ಬ್ಯಾಂಕ್ ಅಕೌಂಟ್ ಡೇಟರ್ ಟು ಹೈಯರ್ ಪರ್ಚೇಸರ್ ಅಕೌಂಟ್ 6000. ಅದು ಟೋಟಲ್ ಮಾಡ್ತೀವಿ, 12900 ಪ್ಲಸ್ 600 13900 ಆಗುತ್ತೆ. ಸೊ 6000 ಡೌನ್ ಇನ್ಸ್ಟಾಲ್ಮೆಂಟ್ ರಿಸೀವ್ಡ್ ಆಗಿರುತ್ತಲ್ಲ, ಅದರಲ್ಲಿ ಮೈನಸ್ ಮಾಡಿದ್ರೆ 7500 ಇಸ್ ದ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ದ ಸೆಕೆಂಡ್ ಇಯರ್.
which becomes opening balance for the third year. ಅದೇ ಕೇಳಿದ್ರೆ ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಆನ್ 7500 ಸೇಮ್ ಅಮೌಂಟ್ ಥರ್ಡ್ ಇಯರ್ ಓಪನಿಂಗ್ ಬ್ಯಾಲೆನ್ಸ್ ಬರೀತೀವಿ ಟೂ ಬ್ಯಾಲೆನ್ಸ್ ಬ್ರಾಟ್ ಆನ್ 7500 ಥರ್ಡ್ ಇಯರ್ ಸೇಮ್ ವೆನ್ ಇಂಟ್ರೆಸ್ಟ್ ಥರ್ಡ್ ಇಯರ್ ಇಂಟ್ರೆಸ್ಟ್ ಫಾಲ್ಸ್ ಡ್ಯೂ ದ ಎಂಟ್ರಿ ಇಸ್ ಹೈಯರ್ ಪರ್ಚೇಸರ್ ಅಕೌಂಟ್ ಡೇಟ್ ಟು ಇಂಟ್ರೆಸ್ಟ್ ಅಕೌಂಟ್ ಇಂಟ್ರೆಸ್ಟ್ ಅಮೌಂಟ್ ಬರೀಬೇಕು 300 ಕ್ರೆಡಿಟ್ ಸೈಡ್ ಥರ್ಡ್ ಇಯರ್ ಅಲ್ಲಿ ಸೆಕೆಂಡ್ ಎಂಟ್ರಿ ಹೈಯರ್ ಪರ್ಚೇಸರ್ ಅಕೌಂಟ್ ಡೇಟ್ ಟು ಇಂಟ್ರೆಸ್ಟ್ ಅಕೌಂಟ್ ಬೀಂಗ್ ಇಂಟ್ರೆಸ್ಟ್ ಥರ್ಡ್ ಇಯರ್ ಇಂಟ್ರೆಸ್ಟ್ ಫಾಲ್ಸ್ ಡ್ಯೂ ನೆಕ್ಸ್ಟ್ ಕ್ರೆಡಿಟ್ ಸೈಡ್ ಅಲ್ಲಿ ಫಸ್ಟ್ ಎಂಟ್ರಿ ಬ್ಯಾಂಕ್ ಅಕೌಂಟ್ ಬೈ ಬ್ಯಾಂಕ್ ಅಕೌಂಟ್ ಇದೆಯಲ್ಲ 6000 ಬರ್ತದಲ್ಲ ಅದಕ್ಕೆ ಎಂಟ್ರಿ ಏನಂದ್ರೆ ಬ್ಯಾಂಕ್ ಅಕೌಂಟ್ ಡೇಟ್ ಟು ಹೈಯರ್ ಪರ್ಚೇಸರ್ ಅಕೌಂಟ್ ಸೊ ದಿಸ್ ಇಸ್ ಫಾರ್ ಇನ್ಸ್ಟಾಲ್ಮೆಂಟ್ ಥರ್ಡ್ ಇನ್ಸ್ಟಾಲ್ಮೆಂಟ್ ರಿಸೀವ್ಡ್ ಸೊ 7500 ಪ್ಲಸ್ 300 7800 ಆಗುತ್ತೆ ಅದನ್ನೇ ಈ ಕಡೆ ಬರ್ತೀನಿ ಬರೆದು 6000 ಮೈನಸ್ ಮಾಡಿದ್ರೆ 1800 ಇಸ್ ದ ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ಫಾರ್ ಥರ್ಡ್ ಇಯರ್ ದಟ್ ಬಿಕಮ್ಸ್ ಓಪನಿಂಗ್ ಬ್ಯಾಲೆನ್ಸ್ ಫಾರ್ ದ ಫೋರ್ತ್ ಇಯರ್ ಓಕೆ ಸೊ ಹೈಯರ್ ಪರ್ಚೇಸರ್ ಅಕೌಂಟ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ ದಯವಿಟ್ಟು ನಾನು ನಿಮ್ಗೆ ಹೇಳೋದು ಎನಿ ವೆನೆವರ್ ಯು ಡೂ ಪ್ರಾಬ್ಲಮ್ಸ್ ಆನ್ ಹೈಯರ್ ಪರ್ಚೇಸ್ ಸಿಸ್ಟಮ್ 14 ಮಾರ್ಕ್ ಪ್ರಾಬ್ಲಮ್ ಮಾಡಿದಾಗ ಅದು ಇದು ಬುಕ್ಸ್ ಆಫ್ ಹೈಯರ್ ಪರ್ಚೇಸರ್ ಅದು ಆಗಲಿ ಅಥವಾ ಇದು ಬುಕ್ಸ್ ಆಫ್ ಹೈಯರ್ ವೆಂಡರ್ ಅದು ಆಗಲಿ ಓಕೆ ನೀವು ಜರ್ನಲ್ ಎಂಟ್ರೀಸ್ ಅನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಜರ್ನಲ್ ಎಂಟ್ರೀಸ್ ಅನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಅದನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಸೊ ನಿಮಗೆ ಸುಲಲಿತವಾಗಿ ಅದು ನಿಮಗೆ ನೆನಪಾಗುತ್ತೆ ಅದು ನಿಮಗೆ ಬಾಯಿಗೆ ಬರುತ್ತೆ ಹಾಗಾಗಿ ಸೊ ಇಟ್ ವಿಲ್ ಬಿ ವೆರಿ ಈಸಿ ಫಾರ್ ವರ್ಕಿಂಗ್ ಔಟ್ ದ ಪ್ರಾಬ್ಲಮ್ಸ್ ಓಕೆ ನೆಕ್ಸ್ಟ್ ಇಂಟ್ರೆಸ್ಟ್ ಅಕೌಂಟ್ ಇಂಟ್ರೆಸ್ಟ್ ಅಕೌಂಟ್ ರಿಫ್ಲೆಕ್ಟ್ ಆಗೋದು ಪ್ರತಿ ವರ್ಷ ಎರಡೇ ಕಡೆ ಯಾವುದು ಅಂದ್ರೆ ಮೂರ್ ಫಸ್ಟ್ ಇಯರ್ ಅಲ್ಲಿ ಮೂರನೇ ಎಂಟ್ರಿ ಮೇನ್ ಇಂಟ್ರೆಸ್ಟ್ ಇಸ್ ಇಂಟ್ರೆಸ್ಟ್ ಬನ್ನಿ ಪಾಸಿಟಿವ್ ಹೈಯರ್ ಪರ್ಚೇಸರ್ ಅಕೌಂಟ್ ಡೇಟ್ ಟು ಇಂಟ್ರೆಸ್ಟ್ ಅಕೌಂಟ್ 900 ಕ್ರೆಡಿಟ್ ಸೈಡ್ ಎಂಟ್ರಿ ಹೇಳ್ತಾ ಇದ್ದೀನಿ ಅದು ಅಂಡ್ ಲಾಸ್ಟ್ ಎಂಟ್ರಿ ಫಸ್ಟ್ ಇಯರ್ ಅದು ವೆನ್ ಇಂಟ್ರೆಸ್ಟ್ ಅಕೌಂಟ್ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ದ ಎಂಟ್ರಿ ಇಸ್ ಇಂಟ್ರೆಸ್ಟ್ ಅಕೌಂಟ್ ಡೇಟ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 900 ಅದೇ ರೀತಿ ಸೆಕೆಂಡ್ ಇಯರ್ ಇಂಟ್ರೆಸ್ಟ್ ಫಾಲ್ಸ್ ಡ್ಯೂ ಹೈಯರ್ ಪರ್ಚೇಸರ್ ಅಕೌಂಟ್ ಡೇಟ್ ಟು ಇಂಟ್ರೆಸ್ಟ್ ಅಕೌಂಟ್ 600 ಕ್ರೆಡಿಟ್ ಸೈಡ್ ಎಂಟ್ರಿ ಹೇಳ್ತಾ ಇದ್ದೀನಿ ಅಂಡ್ ಲಾಸ್ಟ್ ಎಂಟ್ರಿ ಆಫ್ ದ ಸೆಕೆಂಡ್ ಇಯರ್ ವೆನ್ ಇಂಟ್ರೆಸ್ಟ್ ಅಕೌಂಟ್ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಎಂಟ್ರಿ ಇಸ್ ಇಂಟ್ರೆಸ್ಟ್ ಅಕೌಂಟ್ ಡೇಟ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 600 ಥರ್ಡ್ ಇಯರ್ ಆಯ್ತಾ ಸೊ 900 600 300 ಐ ಹೋಪ್ ಇದು ನಿಮಗೆ ಅರ್ಥ ಆಗಿದೆ ಅಂತ ನಾನು ಅನ್ಕೋತೀನಿ ಹೈಯರ್ ಪರ್ಚೇಸರೇ ಕೊಡಲಿ ಅಥವಾ ಹೈಯರ್ ರೆಂಟರೇ ಕೊಡಲಿ ತುಂಬಾ ಈಸಿಯಾಗಿ ಮಾಡ್ಬೋದು ಓನ್ಲಿ ಥಿಂಗ್ ಇಸ್ ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಪ್ರಾಪರ್ಲಿ ಕರೆಕ್ಟ್ ಆಗಿ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಬಿಟ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಡೂ ಎನಿ ಪ್ರಾಬ್ಲಮ್ ಆನ್ ಹೈಯರ್ ಪರ್ಚೇಸ್ ಸಿಸ್ಟಮ್ ಓಕೆ ಒಂದು ಪ್ರಾಬ್ಲಮ್ ಡಿಸ್ಕಸ್ ಮಾಡ್ತೀನಿ ನಿಮ್ಮ ಜೊತೆ ನಾನು ಇಸ್ ದ ಲಾಸ್ಟ್ ಪ್ರಾಬ್ಲಮ್ ಆಫ್ ದಿಸ್ ಸೆಷನ್ 24th ಪ್ರಾಬ್ಲಮ್ ಸೊ ಡೌನ್ ಪೇಮೆಂಟ್ 10,000 rupees ಫಸ್ಟ್ ಇಯರ್ ಇನ್ಸ್ಟಾಲ್ಮೆಂಟ್ 14,000 ಸೆಕೆಂಡ್ ಇಯರ್ ಇನ್ಸ್ಟಾಲ್ಮೆಂಟ್ 13,000 ಥರ್ಡ್ ಇಯರ್ ಇನ್ಸ್ಟಾಲ್ಮೆಂಟ್ 12,000 ಫೋರ್ತ್ ಇಯರ್ ಇನ್ಸ್ಟಾಲ್ಮೆಂಟ್ 11,000 ರೇಟ್ ಆಫ್ ಇಂಟ್ರೆಸ್ಟ್ 10% ಪರ್ ಆನಮ್ ಪ್ರಿಪೇರ್ ಲೆಡ್ಜರ್ ಅಕೌಂಟ್ಸ್ ಇನ್ ಬುಕ್ಸ್ ಆಫ್ ಹೈಯರ್ ವೆಂಡರ್ ಅಂತ ಕೇಳ್ತಾರೆ ಇಲ್ಲಿ ನೋಡಿ ಕ್ಯಾಶ್ ಪ್ರೈಸ್ ಕೊಟ್ಟಿಲ್ಲ ಪ್ರಾಬ್ಲಮ್ ಅಲ್ಲಿ ವೆನೆವರ್ ಕ್ಯಾಶ್ ಪ್ರೈಸ್ ಇಸ್ ನಾಟ್ ಗಿವನ್ ಇಟ್ ಇಸ್ ನೆಸೆಸರಿ ಟು ಕ್ಯಾಲ್ಕುಲೇಟ್ ಕ್ಯಾಶ್ ಪ್ರೈಸ್ ಆಸ್ ವೆಲ್ ಆಸ್ ಇಂಟ್ರೆಸ್ಟ್ ಓಕೆ ಅಂಡರ್ ಫೋರ್ತ್ ಕೇಸ್ ಅಲ್ಲಿ ಅಂದ್ರೆ ನಿಮ್ಗೆಲ್ಲ ಗೊತ್ತಲ್ಲ ರಿವರ್ಸ್ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಬರ್ತೀವಿ ಸೊ ವಿತ್ ಸಿಕ್ಸ್ ಕಾಲಮ್ಸ್ ಫಸ್ಟ್ ನಂಬರ್ ಆಫ್ ಇನ್ಸ್ಟಾಲ್ಮೆಂಟ್ಸ್ ಯಾವ ನಂಬರ್ ಅಂತ ಓಕೆ ಸೆಕೆಂಡ್ ಕಾಲಮ್ ಅಲ್ಲಿ ನಾವು ಏನ್ ಮಾಡ್ತೀವಿ ಓಪನಿಂಗ್ ಬ್ಯಾಲೆನ್ಸ್ ತಗೋತೀವಿ ಸೆಕೆಂಡ್ ಕಾಲಮ್ ಓಕೆ ಥರ್ಡ್ ಕಾಲಮ್ ಅಲ್ಲಿ ವಿ ವಿಲ್ ಟೇಕ್ ದ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಥರ್ಡ್ ಕಾಲಮ್ ಅಲ್ಲಿ ವಿಲ್ ಟೇಕ್ ಫೋರ್ತ್ ಕಾಲಮ್ ಅಲ್ಲಿ ವಿ ವಿಲ್ ಡೂ ದ ಟೋಟಲ್ ಆಫ್ ಓಪನಿಂಗ್ ಬ್ಯಾಲೆನ್ಸ್ ಅಂಡ್ ಇನ್ಸ್ಟಾಲ್ಮೆಂಟ್ ಅಂಡ್ ಫಿಫ್ತ್ ಇದರಲ್ಲಿ ನಾವು ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಸಿಕ್ಸ್ತ್ ಕಾಲಮ್ ಅಲ್ಲಿ ನಾವು ಕ್ಲೋಸಿಂಗ್ ಬ್ಯಾಲೆನ್ಸ್ ತಗೋತೀವಿ ಸೊ ಇಷ್ಟು ಕ್ಯಾಲ್ಕುಲೇಟ್ ಮಾಡಿ ವಿ ವಿಲ್ ಕ್ಯಾಲ್ಕುಲೇಟ್ ಅನಾಲಿಟಿಕಲ್ ಟೇಬಲ್ ಒನ್ಸ್ ಅನಾಲಿಟಿಕಲ್ ಟೇಬಲ್ ಇಸ್ ಡನ್ ಸೊ ಆಸ್ ಯೂಶುವಲ್ ಹೈಯರ್ ಪರ್ಚೇಸರ್ ಅಕೌಂಟ್ ಆಸ್ ವೆಲ್ ಆಸ್ ಇಂಟ್ರೆಸ್ಟ್ ಅಕೌಂಟ್ ನ ನಾನು ಈ ಪ್ರಾಬ್ಲಮ್ ಅಲ್ಲಿ ಹೇಗೆ ಮಾಡೋದು ಅದೇ ತರ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ನಾನು ಆದಷ್ಟು ಕ್ಲಿಯರ್ ಆಗಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ನಿಮ್ಗೆಲ್ಲ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ ಅರ್ಥ ಆಗಿದ್ರೆ ತುಂಬ ಖುಷಿ ಆಗುತ್ತೆ ನನಗೆ ಈ ಪ್ರಾಬ್ಲಮ್ ನ ವರ್ಕ್ಔಟ್ ಮಾಡಿ ಒಟ್ಟು 12 ಸೆಷನ್ಸ್ ಮಾಡಿದೆ ನಾನು ಹೈಯರ್ ಪರ್ಚೇಸ್ ಸಿಸ್ಟಮ್ಗೆ ದಿಸ್ ಇಸ್ ದ ಲಾಸ್ಟ್ ಸೆಷನ್ ವಿಚ್ ವಿ ಆರ್ ವರ್ಕಿಂಗ್ ಔಟ್ ಸೊ ಐ ಥ್ಯಾಂಕ್ ಯು ಎವರಿಬಲ್ ಹೂ ಹ್ಯಾಸ್ ಗಿವನ್ ಆಪರ್ಚುನಿಟಿ ಓಕೆ ಫಾರ್ ಮೀ ನಮ್ಮ ಕಾಲೇಜು ಶಿಕ್ಷಣ ಇಲಾಖೆಯವರು ಈ ಥರ ವರ್ಚುವಲ್ ಕ್ಲಾಸ್ ಮಾಡಬೇಕು ಅಂತ ಹೇಳಿ ನನಗೊಂದು ಅವಕಾಶ ಕೊಟ್ಟಿರೋದಕ್ಕೆ ಅವರು ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಸೆಷನ್ ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್ ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಆಲ್ ದ ಸ್ಟೂಡೆಂಟ್ಸ್ ಓಕೆ ಥ್ಯಾಂಕ್ ಯು